ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸ್ನೇಹ ಬುಕ್ ಹೌಸ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, 6 ಕೋಟಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದಂಥ ಕನ್ನಡ ಸಾಹಿತ್ಯ ಪರಿಷತ್ತು 5 ಜನ ಹಿರಿಯ ಸಾಹಿತಿಗಳು ವಿದ್ವಾಂಸರುಗಳನ್ನು ತನ್ನ ಗೌರವ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಇದು 1985ರಿಂದಲೂ ಒಂದು ಗೌರವ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ಳೋದು ಒಂದು ಸಂಪ್ರದಾಯವಾಗಿ ರೂಢಿಯಾಗಿ ಬಂದಿದೆ. ಅದೇ ಥರ ನಿನ್ನೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮನು ಬಳಿಗಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಈ 5 ವಿದ್ವಾಂಸರನ್ನು ಸಾಹಿತಿಗಳನ್ನ ತನ್ನ ಗೌರವ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಜನಪದ ವಿದ್ವಾಂಸರಾದಂಥ ಡಾಕ್ಟರ್ ಗೌರು ಚನ್ನಬಸಪ್ಪನವರು, ಸಾಹಿತಿಗಳಾದಂತಹ ವೀಣಾ ಸಾಂತೇಶ್ವರ ಅವರು, ಸಂಶೋಧಕರು ಹಿರಿಯ ಸಾಹಿತಿಗಳಾದಂತಹ ಹಂಪ ನಾಗರಾಜಯ್ಯನವರು, ಸಂಸ್ಕೃತ ಚಿಂತಕರು ಮತ್ತು ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಅವರು ಮತ್ತು ನಮ್ಮ ನಾಡಿನ ಹಿರಿಯ ಕವಿ ಡಾಕ್ಟರ್ ದೊಡ್ಡರಂಗಗೌಡ ಅವರು, ಈ 5 ಜನಗಳನ್ನ ಗೌರವ ಪೂರ್ವಕವಾಗಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಈ ಹಿಂದೆ ಗೌರವ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಂಥ 5 ಜನ ಮಹನೀಯರು ಇದ್ದರು. ಅದರಲ್ಲಿ ಬಹುತೇಕ ಎಲ್ಲರೂ ನಮ್ಮನ್ನು ಅಗಲಿದ್ದಾರೆ. ಲಕ್ಕಪ್ಪ ಗೌಡರು ಮಾತ್ರ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬಹುಶಃ ಈ ಒಂದು ಆಯ್ಕೆ ಆಗಿದೆ ಅಂತ ಅನಿಸುತ್ತೆ. ಇದೇ ಮೊದಲ ಬಾರಿಗೆ ಈ ಗೌರವ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಂಥ ಎಲ್ಲ ಹಿರಿಯರಿಗೆ 1 ಲಕ್ಷ ರೂಪಾಯಿ ಗೌರವ ಧನವನ್ನು ನೀಡ್ತಾ ಇದೆ ಸಾಹಿತ್ಯ ಪರಿಷತ್. ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಪರಿಸ್ಥಿತಿ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಇಲ್ಲಿವರೆಗೂ ಯಾರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿಲ್ವೋ, ನೃಪತುಂಗ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿಲ್ವೋ, ಜ್ಞಾನಪೀಠ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿಲ್ವೋ ಅಂಥ ಮಹನೀಯ ಸಾಹಿತಿಗಳನ್ನ ಈ ಒಂದು ಗೌರವಕ್ಕೆ ಪಾತ್ರರನ್ನಾಗಿ ಕಸಾಪ ಮಾಡಿದೆ. ಮತ್ತು ಈ 5 ಜನ ಮಹನೀಯರ ಸಮಗ್ರ ಸಾಹಿತ್ಯ ಮತ್ತು ಇವರ ಸಾಧನೆಗಳನ್ನ ವಿವರ ಇರುವಂಥ ಪುಸ್ತಕಗಳನ್ನ ಕೂಡ ಪ್ರಕಟ ಮಾಡ್ತೀವಿ ಅಂತ ಈ ಸಂಸ್ಥೆ ಹೇಳಿದೆ. ಇದು ನಿಜಕ್ಕೂ ಎಲ್ಲ ಕನ್ನಡದ ಓದುಗರಿಗೆ, ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ. ಇಂಥ ಒಂದು ವಿಚಾರಗಳು ಸಾಹಿತ್ಯ ಪರಿಷತ್ತಿಂದ ಒಂದು ಹೊಸ ಹೊಸ ಯೋಜನೆಗಳನ್ನ ಮತ್ತು ಈ 5 ವರ್ಷ ಏನು ನಡೀತು ಸಾಹಿತ್ಯ ಪರಿಷತ್ತು ಮನು ಬಳಿಗಾರ ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತುಂಬ ಅರ್ಥಪೂರ್ಣವಾದಂತಹ ಇನ್ನು ಸಾಹಿತ್ಯ ಸಮ್ಮೇಳನಗಳು ತುಂಬ ಚೆನ್ನಾಗಿ ಆಗಿದ್ದಾವೆ. ಕಟ್ಟ ಕಡೆಯ ಕನ್ನಡದ ಓದುಗನಿಗೆ ಅಥವಾ ಕನ್ನಡದ ಅಭಿಮಾನಿಗಳಿಗೆ ಒಂದು ತುಂಬ ಏನು ಮುಟ್ಟಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಡಾಕ್ಟರ್ ಮನು ಬಳಿಗಾರ್ ಅವರು ತುಂಬ ಸಾರ್ಥಕವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಸಾಹಿತ್ಯ ಪರಿಷತ್ತು ಇಂಥ ಒಂದು ಮಹತ್ತರವಾದ ಯೋಜನೆಗಳನ್ನ ಹಮ್ಮಿಕೊಳ್ಳಿ ಅಂತ ಒಂದು ಆಶಾಭಾವನೆಯೊಂದಿಗೆ, ಏಕೆಂದರೆ 100 ವರ್ಷ ದಾಟಿದೆ ಸಾಹಿತ್ಯ ಪರಿಷತ್ತಿಗೆ, ಬಹುಶಃ 104-105 ವರ್ಷ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಇನ್ನು ದೊಡ್ಡ ದೊಡ್ಡ ಆಲೋಚನೆ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಜವಾಬ್ದಾರಿ ಸಿಕ್ಕಲಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ 5 ಜನ ಮಹನೀಯರಿಗೆ ಇಂಥ ಒಂದು ಗೌರವ ಪುರಸ್ಕಾರ ಸಿಕ್ಕಿರೋದು ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಅವರಿಗೆ ಸ್ನೇಹ ಬುಕ್ ಹೌಸ್ನ ಪರವಾಗಿ ಎಲ್ಲ ಕನ್ನಡದ ಓದುಗರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.